ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಮತ್ತು ಬಿಗ್ ಅನೌನ್ಸ್ಮೆಂಟ್ ಕೂಡ ಕೆ ಎಯವರು ಕೊಟ್ಟಿದ್ದಾರೆ, ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಏನಂದರೆ ನೀವು ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಬೋದು, ವಿಡಿಯೋ ಇಷ್ಟ ಆದ ಲೈಕ್ನ ಮಾಡಿ. ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳು ಕೂಡ ಬರ್ತಾ ಹೋಗ್ತದೆ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಸೆಪ್ಟೆಂಬರ್ 5ನೇ ತಾರೀಕಿಗೆ ನಿಮಗೆ ಸಿ ಇ ಟಿ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟ ಆಗುತ್ತೆ. ಯಾವ ಸೀಟ್ಗಳು ಯಾವ ರೀತಿ ಅಂತೇಳಿ ಸೀಟ್ ಮ್ಯಾಟ್ರಿಕ್ಸ್ ಬಂದುಬಿಟ್ಟು ಸೆಪ್ಟೆಂಬರ್ 5ಕ್ಕೆ ಪ್ರಕಟ ಆಗುತ್ತೆ. ಸೆಪ್ಟೆಂಬರ್ 15ರ ಒಳಗೆ ನಿಮಗೆ ಸಿ ಇ ಟಿ ಕೌನ್ಸಿಲಿಂಗ್ ಕೂಡ ಪ್ರಾರಂಭ ಆಗುತ್ತೆ. ಅದೇ ರೀತಿ ವೈದ್ಯಕೀಯ ತಪಾಸಣೆಗೆ ಮತ್ತೆ ಅವಕಾಶ ಕೂಡ ಕಲ್ಪಿಸಿದ್ದಾರೆ, ಅದ್ರ ಬಗ್ಗೆ ನಿಮಗೆ ಗೊತ್ತು. ಅದೇ ರೀತಿ ಇಲ್ಲಿ ನೀವು ನೋಡೋದಾದರೆ, ನೀವು ಸೆಪ್ಟೆಂಬರ್ 5ರ ಒಳಗೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟಿಸಿ ಸೆಪ್ಟೆಂಬರ್ 15ರ ವೇಳೆಗೆ ಕೌನ್ಸಿಲಿಂಗ್ ಆರಂಭ ಆಗುವ ಸಾಧ್ಯತೆ ಇದೆ ಅಂತೇಳಿ KEA ಮೂಲಗಳು ಕೂಡ ತಿಳಿಸಿದೆ. ನಿಮಗೆ ತಿಂಗಳಾದರೂ ಕೂಡ ಸಿ ಇ ಟಿ ರಿಸಲ್ಟ್ ಬಂದರೂ ಕೂಡ ಇನ್ನೂ ಕೂಡ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿಲ್ಲ. ಈ ಬಗ್ಗೆ ಅಪಸ್ವರ ಕೂಡ ಕೇಳಿ ಬರ್ತಾ ಇದೆ. ಮತ್ತೊಂದೆಡೆ, ಖಾಸಗಿ ಯೂನಿವರ್ಸಿಟಿಗಳು ಮತ್ತು ಕಾಲೇಜುಗಳು ಈಗಾಗಲೇ ಕೆಲವೆಡೆ ತರಗತಿ ಕೂಡ ಪ್ರಾರಂಭ ಮಾಡಿದ್ದಾರೆ. ಹೀಗಾಗಿ ಈ ಖಾಸಗಿ ಕಾಲೇಜುಗಳು ಈ ವಾರ ಸೆಪ್ಟೆಂಬರ್ 4ರಲ್ಲಿ ತಮ್ಮ ಕಾಲೇಜನ್ನು ವಿವರಗಳನ್ನು ಕೂಡ KEAಗೆ ಸಲ್ಲಿಸ್ತಾ ಇದ್ದಾವೆ. ಅದರಿಂದ ಸೆಪ್ಟೆಂಬರ್ 5ನೇ ತಾರೀಕಲ್ಲಿ ನಿಮಗೆ ಸೀಟ್ ಮ್ಯಾಟ್ರಿಕ್ಸನ್ನು ಕೂಡ ಪ್ರಕಟ ಮಾಡ್ತಾ ಇದ್ದೀವಿ ಅಂತ ತಿಳಿಸಿದ್ದಾರೆ. ಸೆಪ್ಟೆಂಬರ್ 15ರ ಒಳಗೆ ಫಸ್ಟ್ ರೌಂಡ್ ಕೌನ್ಸೆಲಿಂಗ್ ಕೂಡ ಪ್ರಾರಂಭ ಆಗುತ್ತದೆ ಅಂತ ಹೇಳಿದ್ದಾರೆ. ಇಂಜಿನಿಯರಿಂಗ್ ಸೀಟುಗಳ ಕುರಿತು ಸಾಮಾನ್ಯವಾಗಿ ಕೆಲವು ಕಾಲೇಜುಗಳು ಇಂಟೆಕ್ ಕಡಿಮೆ ಆಗಿದ್ದು ಮತ್ತು ಕೆಲವು ಕಾಲೇಜುಗಳಲ್ಲೂ ಜಾಸ್ತಿ ಆಗಿದೆ. ಸೀಟುಗಳ ವಿಚಾರವಾಗಿ ಬದಲಾವಣೆ ಕೂಡ ಸಾಧ್ಯವಿದೆ. ಮುಂದಿನ 3-4 ದಿನಗಳಲ್ಲಿ ಸ್ಪಷ್ಟ ಚಿತ್ರಣ ನಿಮಗೆ ಸಿಗ್ತಾ ಇದೆ ಅಂತೇಳಿ ಇಲ್ಲಿ KEAಯವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅಲರ್ಟ್ ಆಗಿ ವಿದ್ಯಾರ್ಥಿಗಳೇ, 5ನೇ ತಾರೀಕು ಒಳಗೆ ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ, 15ನೇ ತಾರೀಕು ಒಳಗೆ ನಿಮಗೆ ಕೌನ್ಸಿಲಿಂಗ್ ಶುರುವಾಗುತ್ತೆ. ಅಂಟಿಲ್ ಕೋರ್ಟ್ ಆರ್ಡ್ರು, ಕೋರ್ಟ್ ಬೇಗ ಆರ್ಡ್ರ್ ಕೊಟ್ಟರೆ ಇನ್ನೂ ಕೂಡ ಬೇಗ ಆಗುವ ಸಾಧ್ಯತೆ ಇದೆ. ಅದೇ ರೀತಿ ನಿಮಗೆ ಪಿ ಎಚ್ ಕ್ಯಾಂಡಿಡೇಟ್ಸ್ಗೆ ಮೆಡಿಕಲ್ ಎಕ್ಸಾಮಿನೇಷನ್ಗೆ ಮತ್ತೆ ಕಾಲಾವಕಾಶ ಕೂಡ ಕಲ್ಪಿಸಿದ್ದಾರೆ. ಇದನ್ನು ಅಭ್ಯರ್ಥಿಗಳು ಯುಟಿಲೈಸ್ ಮಾಡಿಕೊಂಡು ನಂತರ ಅಟೆಂಡ್ ಮಾಡಬೇಕಾಗುತ್ತೆ. ಇದು ಬಿಗ್ಗೆಸ್ಟ್ ಅಪ್ಡೇಟ್ಸ್. ಇದೇ ರೀತಿ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. ಸಿಗೋಣ ಮುಂದೆ.